ಇರುತ್ತಲ್ಲ ಅವ್ರಿಗೂ ಖುಷಿಯಾಗ್ಲಿ ಅವ್ರಿಗೂ ಒಂದು ಡೆಡಿಕೇಟೆಡ್ ಆಗಲಿ ಅಂತ ಈ ಸಾಂಗ್ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಬೇರೆ ನಿಮ್ದೇನಿದೆ ಮೇಡಮ್? ಬೇರೆ ಅಂದ್ರೆ ಈಗ 13ನೇ ತಾರೀಕು ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು. ನಂಗೆ ಈ ತರ ಡೌಟ್ಗಳು ತುಂಬಾ ಬರ್ತಾ ಇರುತ್ತೆ. ಒಂದು ನಿಮ್ಗೆ ಇದು ಮೊದಲ ನಿರ್ದೇಶನ, 1 ಅನ್ನೋ ನಂಬರ್ ಇದೆ, ಇದು ನಿಮ್ಮ 3ನೇ ಸಿನಿಮಾ, 3 ಅನ್ನೋ ನಂಬರ್ ಇದೆ. ಆತರ ಇದೊಂದು ಕ್ಯಾಲ್ಕುಲೇಷನ್, ಯಾಕಂದ್ರೆ ಈ ಹಿಂದಿನ ಸಿನಿಮಾಗಳಲ್ಲಿ ಕ ಅಕ್ಷರ ಬಂದಿರೋ ತರ ಎಲ್ಲ 3 ಇನ್ನೆರ್ರು ಈ ತರ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ ಹೆಂಗೆ? ಅಲ್ಲ, ನೀವ್ ಹೇಳದ್ಮೇಲೆ ಈಗ ಐಡಿಯಾ ಬರ್ತಾ ಇದೆ. ನನ್ನ ಮೊದಲನೇ ನಿರ್ದೇಶನ ಅಂದ್ರೆ 1, 3ನೇ ಸಿನಿಮಾ ಹೀರೋ ಆಗಿ 3, ಎರಡು ಸೇರಿ 13. ನೀವ್ ಹೇಳದ್ಮೇಲೆ ನನಗೆ ಗೊತ್ತಾಗಿದ್ದಿಲ್ಲ, ಐಡಿಯಾ ಇರ್ಲಿಲ್ಲ. ಥ್ಯಾಂಕ್ ಯು. ಹಂಗೆ ಅನೂಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಸಾಂಗ್ ಕಂಪೋಸ್ ಮಾಡಕ್ ಮುಂಚೆ ಇವ್ರ ಮನೇಲಿ ಇವ್ರ ವೈಫ್ ಇರ್ಲಿಲ್ಲ, ಅಡುಗೆ ಯಾರು ಇಲ್ಲ ರೀ, ಹೋಟೆಲ್ ಹೋಗೋಣ ಅಂದ್ರು, ಇರಿ ಸರ್ ಅಂತ ಹೇಳಿ ಅಲ್ಲಿ ಕಟ್ ಮಾಡಿ ಹಾಕ್ತಾ ಅದನ್ನೆಲ್ಲ ನೋಡ್ತಾ ಇದ್ವು. ಅವಾಗ ಒಂದು ಇರಿಟೇಷನ್, ಹೆಂಗೂ ಇದನ್ನ ಡೈಲಿ ಮಾಡ್ತಾರೆ, ಇದೊಂದೇ ಕೆಲಸ ನಮ್ಮ ಪಾಪ ಅಂತ ಹೇಳ್ಬೇಕಾದ್ರೆ ಅನ್ನಿಸ್ತು, ಸರ್ ಬಾಣ್ಲಿ ಸ್ಟೌವ್ ಬೆಂಕಿ ಹಚ್ಚು ಅಂತ. ಫಸ್ಟ್ ಲೈನು ಇವ್ರ ಮನೆ ಕಿಚನ್ ಅಲ್ಲಿ ಆಕ್ಚುಲಿ ರೆಡಿ ಮಾಡಿದ್ದು, ಒಳಗಡೆ ಹೋಗಿ ಮುಂದಿನ ಲೈನು ಎಲ್ಲ ನಮ್ಮ ಪ್ರಮೋದನ್ ಕರೆಸಿ ಆಮೇಲೆ ಮಾಡಿದ್ದು. ಥ್ಯಾಂಕ್ ಯು ಅನೂಪ್ ಸರ್, ತುಂಬಾ ಚೆನ್ನಾಗಿ. ಅನೂಪ್ ಸರ್ ಕೆರಿಯರ್ ಅಲ್ಲಿ ಇಷ್ಟು ಸ್ಪೀಡ್ ಇರೋದು ಸಾಂಗ್ ಇದೆ ಅನ್ಸುತ್ತೆ. ಅವ್ರು ತುಂಬಾ ಮೆಲೋಡಿ ಒತ್ಕೊಂಡು, ನಾನು ಹೇಳಿದೆ ಅವಾಗ್ಲೇ, ಲೇಡೀಸ್ ತರಕಾರಿ ಹಚ್ಚೋದಿದೆಯಲ್ಲ ಆ ಸ್ಪೀಡ್ ಇದೆಯಲ್ಲ, ಅದೇ ಸ್ಪೀಡ್ ಅಲ್ಲಿ ಮಾಡಿದ್ರ. ಥ್ಯಾಂಕ್ ಯು ಸರ್. ಹಂಗೆ ಧನು ಮಾಸ್ಟರ್, ಮಾಸ್ಟರ್ ಥ್ಯಾಂಕ್ ಯು. ನನಗೆ ಡ್ಯಾನ್ಸ್ ದೇವರಾಣೆ ಬರಲ್ಲ, ಏನೋ ಕಷ್ಟಪಟ್ಟು ಏನೋ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಧನು ಮಾಸ್ಟರ್ ಕಾರಣ. ಸರ್ ಇವರು ಡ್ಯಾನ್ಸ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ, ನೀನು ಮಾಡ್ತೀನಿ ಇರು ಅಂತ ತಲೆ ಕೆಳಗೆ ಕಾಲ್ ಮೇಲಿತ್ತು ಅಂತ ಟಾಸ್ಕ್ ಕೊಟ್ಬಿಟ್ಟಿದ್ರು. ಅದು ಮಾಡೋವರೆಗೆ ಸಿಕ್ಕಾಪಟ್ಟೆ. ಥ್ಯಾಂಕ್ಸ್ ಮಾಸ್ಟರ್, ಚೆನ್ನಾಗಿ ಮಾಡ್ಸಿದ್ದೀನಿ ಮಾಸ್ಟರ್ ಅಂತೂ. ಥ್ಯಾಂಕ್ ಯು ಮಾಸ್ಟರ್. ಹಂಗೆ ಧನ್ಯ ಅವ್ರಿಗೆ ಸಾರಿ ಕೇಳ್ತೀನಿ, ಸಾಂಗ್ ಅಲ್ಲಿ ನೀವಿರಲ್ಲ. ಆಕ್ಚುಲಿ ಕುಕಿಂಗ್ ಸಾಂಗ್ ಇಲ್ಲ ಇಲ್ಲ, ಅವ್ರು ಇಡೀ ಸಿನಿಮಾದಲ್ಲಿ ಅವರೊಂದು ಕುಕಿಂಗ್ ಮಾಡೋ ಸೀನ್ ಇದೆ, ಬಟ್ ನಾನು ಆ ಸಿನಿಮಾದಲ್ಲಿ ಇದೊಂದೇ ಸಾಂಗ್ ಅಲ್ಲಿ ಕುಕ್ ಮಾಡೋದು. ಅವರಿಗೆ ಕೇಳೋಣ ಈ ಹಾಡ್ ಹೆಂಗ ಅನಿಸ್ತು, ನೀವಿಲ್ಲ ಆದ್ರೂ ಈ ಹಾಡ್ ಹೆಂಗ ಅನಿಸ್ತು? ಐ ಥಿಂಕ್ ವೈರಲ್ ಲವ್ ಎಲ್ಲಾ ಕ್ವಾಲಿಟೀಸ್ ಈ ಒಂದು ಹಾಡ್ ಅಲ್ಲಿ ಇದೆ ಅಂತ ಹೇಳಬೇಕು. ಅನೂಪ್ ಅವರು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ಪ್ರಮೋದ್ ಅವರು ಬ್ಯೂಟಿಫುಲ್ ಲಿರಿಕ್ಸ್ ಕೊಟ್ಟಿದ್ದಾರೆ. ನಮ್ಮ ಮನೇಲಿ ಇರೋ ಎಲ್ಲಾ ಹೆಣ್ಮಕ್ಳಿಗೂ ಅಪೀಲ್ ಆಗುವಂತ ಹಾಡು. ಸೊ ಇದಕ್ಕೆ ಒಂದು ಕುಕಿಂಗ್ ಮಾಡ್ತಾನೆ ರೀಲ್ಸ್ ಮಾಡ್ಲಿ ಎಲ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಂಗೆ ಗೊತ್ತು ನೀವು ಮನೆಗೆ ಹೋಗಿ ಇವತ್ತು ಟ್ರೈ ಮಾಡ್ತೀರ. ನಾನಂತೂ ಕುಕಿಂಗ್ ಮಾಡಲ್ಲ, ಬಟ್ ಹಾಡಂತೂ ಕೇಳ್ತೀನಿ. ನಮ್ಮ ಮನೇಲಿ ನಮ್ಗೆ ಪ್ರತಿದಿನ ಊಟ ಮಾಡ್ ರೆಡಿ ಮಾಡೋರು, ಅಡಿಗೆ ರೆಡಿ ಮಾಡೋರು ಲಕ್ಷ್ಮಮ್ಮ ಅಂತ ಬರ್ತಾರೆ, ಅವ್ರಿಗೆ ನಾ ಈ ಹಾಡ್ನ ಡೆಡಿಕೇಟ್ ಮಾಡ್ತೀನಿ. ಈ ಸಿನಿಮಾದ ನಿರ್ಮಾಪಕರುಗಳು ಸುರೇಶ್ ಸರ್ ಹಾಗೆ ನಾಗರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವಿಜಯ್ ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಸಾಂಗ್ ಆಡ್ಬೇಕಾದ್ರೇನೆ ಅವ್ರು ಹೇಳ್ತಾ ಇದ್ರು, ಈ ಸಾಂಗ್ ಒಂಥರ ವಿಚಿತ್ರವಾಗಿ ಹೆಂಗ್ ಐತರಿ, ಚೆನ್ನಾಗಿ ಓಡ್ಬೋದು ನೋಡಿ ಅಂತ ಹೇಳ್ತಾ ಇದ್ರು. ವಿಜಯ್ ಪ್ರಕಾಶ್ ಸರ್ಗೂ ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಂಗೆ ಈಗ ನಮ್ಮ ನಿರ್ಮಾಪಕರು ಅಡಿಗೆ ಬಗ್ಗೆ ಸೌಂಡ್ ಬಗ್ಗೆ ಅಲ್ಲ, ನಿರ್ಮಾಪಕರು ದುಡ್ಡಾಗಿದ್ದಾರೆ ಎಲ್ರು ಮಾಡಿದ್ರು. ಈಗ ನಮ್ಮ ಪ್ರೊಡ್ಯೂಸರ್ ಅಡಿಗೆ ಮಾಡಕ್ ಬರುತ್ತಾ ಇಲ್ವಾ ಅಷ್ಟು ಕೇಳೋಣ. ಈಗ ನಮ್ ಪ್ರೊಡ್ಯೂಸರ್ ಅಡಿಗೆ ಮಾಡಕ್ ಬರುತ್ತಂತೆ, ಒಂದು ಫುಡ್ ಐಟಮ್ ಮೇಲೆ ಅದ್ರ ರೆಸಿಪಿ ಹೇಳಿ. ಹೇಳಿ ಸರ್, ಕಬಾಬ್ ಮಾಡೋದು ಹೆಂಗೆ? ಅದೇ ಈಜಿ ಅಲ್ಲ ಮೇಡಮ್, ಅದು ಹೆಂಗೆ ಸರ್ ಈಜಿ? ಬೇರೆ ಕೇಳಿ, ಹುಲಿ ಸಿಂಹ ಆತರ ಮಾಡಿದ್ ಕೇಳಿ. ಹುಲಿ ಸಿಂಹ ಎಲ್ಲ ಮಾಡ್ಬಾರ್ದು ಸರ್, ಆಮೇಲೆ ವೈರಲ್ ಆಗ್ಬಿಡ್ತಾರೆ. ಆಯ್ತು ಸರ್, ಈಗ ಅದೆಲ್ಲ ಬೇಡ, ಆ ಚಿಕ್ಕದ ಇಟ್ಕೊಡಿ. ಚಿಕ್ಕ ಸೌಟ್ ಎಲ್ಲ ಹೋಯ್ತು. ಕೊಡಿ ಮೈಕು, ಫಸ್ಟ್ ನಮ್ ಸುರೇಶ್ ಸರ್ ಮಾಡ್ಬೇಕು. ಹಾಡ್ ನೋಡ್ಲಿಲ್ಲ ಸರ್ ನೀವು? ಹಾ ಸರ್, ಹಾಡೇ ನೋಡಿಲ್ಲ ಇನ್ನು. ನೋಡಿರ್ತಾರೆ ಮೇಡಮ್, ಆಲ್ರೆಡಿ ಸುಮಾರು ಸಲ ನೋಡಿರ್ತಾರೆ. ಅಯ್ಯೋ ಅಯ್ಯಾ, ಇದು ಯಾರು ಬಂದು ಇದು ಸೇಫ್ ಆಗಿದೆ ಇದು? ಹೌದಾ, ನಮ್ ನಾಗೇಶ್ ಸರ್ ನೋಡಿದ್ರು. ಹಾ ಸರ್, ಯು ಕ್ಯಾನ್ ಡೂ ಇಟ್. ಹಿಂಗೆ ಹಿಂಗೆ ಉಲ್ಟ ಉಲ್ಟ. ಧನುಮಾಸ್ಟರ್ ತೋರಿಸಿ ಆ ದೊಡ್ಡ ದೊಡ್ಡ ಸೌಂಡ್.
ಶಾರದಾ ಗೌಡರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಂದಿದ್ರು ಸರ್ ಅವರು? ಹಾ ಬಂದಿದ್ರು ಬಂದಿದ್ರು. ಓ ಬಂತು ಬಂತು ಬಂತು. ನಾವೆಲ್ಲ ರೈಟ್ ಸೈಡ್ ತಿರುಗಕ್ಕೆ ಕಷ್ಟ. ಅದಕ್ಕೆ ಸರ್ ನೀವು ನಿರ್ಮಾಪಕರು. ಹಾ ಈಗ ಮಾತಾಡೋಣ. ಸಿನಿಮಾ 13ಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೀರಾ, ಹಾಡ್ ಇವತ್ತಷ್ಟೇ ಲಾಂಚ್ ಆಗಿದೆ, ರಿಲೀಸ್ ಆಗಿದೆ, ಏನ್ ಹೇಳ್ತೀರಾ? ಏನ್ ಹೇಳ್ಬೇಕು ಅಂದ್ರೆ ರಿಲೀಸ್ ಆಗಿದೆ, ಎಲ್ಲಾರು ನೋಡ್ಬೇಕು. ಸಾಂಗ್ ಯಾವ್ದಿರ ಏನಂತ ಎಲ್ಲರೂ ಶೇರ್ ಮಾಡಿ, ಚೆನ್ನಾಗಿ ನೋಡಿ. ಚೆನ್ನಾಗಿದೆ ಸರ್ ಫ್ರೇಮಿಂಗ್, ಸೌಟ್ ಇಟ್ಕೊಂಡು ಹೇಳ್ತಾರೆ. ಹೇಳಿ ಮೇಡಮ್. ತುಂಬಾ ಚೆನ್ನಾಗಿದೆ. 13ಕ್ಕೆ ಸೆಪ್ಟೆಂಬರ್ 13ಕ್ಕೆ ನಮ್ಮ ಕಾಲಪತ್ರ ಸಿನಿಮಾ ರಿಲೀಸ್ ಆಗ್ತಿದೆ. ದಯಮಾಡಿ ಎಲ್ಲ ನೋಡ್ಬೇಕು. ಹಾಗೂ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ನೀವು ಹಿಂದಿನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಮುಂದೇನು ಇದೇ ರೀತಿ ನೀವು ಸಪೋರ್ಟ್ ಮಾಡೇ ಮಾಡ್ಬೇಕು. ನಮ್ಗೆ ಖಂಡಿತವಾಗೂ ನಿಮ್ಗೆ ಒಂದು ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೂಪರ್ ಸುರೇಶ್ ಸರ್. ಇಲ್ಲ ಸರ್ ನಿಮ್ಗೆ ಏನಾರ ಹೇಳಕ್ಕಿದ್ರೆ ಮಾತಾಡ್ಬೋದು. ಸೌಟ್ ಇಟ್ಕೊಂಡು ನಾನು ಸ್ವಲ್ಪ ಮೈಕ್ ಇಟ್ಕೊಂಡು ಸ್ವಲ್ಪ ಮಾತು ಕಮ್ಮಿ ಆಗ್ತಾವ ನಮ್ಗೆ. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಶುದ್ಧ ಇದೇ ಮುಂದಿನ ದಿನ 13ನೇ ತಾರೀಕು ನಮ್ಮ ಕಾಲಪತ್ರ ಸಿನಿಮಾ ಆಲ್ ಓವರ್ ಕರ್ನಾಟಕ ರಾಜ್ಯ ಅಂತ ರಿಲೀಸ್ ಆಗ್ತಾ ಇದೆ. ಖಂಡಿತ ಇದೇ ತರ ನಿಮ್ ಸಪೋರ್ಟ್ ಸಹಕಾರ ನಮ್ಗೆ ಇರ್ಲಿ ಅಂತ ಹೇಳ್ಕೊತೀನಿ. ಆದ್ರೆ ಕನ್ನಡ ಎಲ್ಲ ಜನತೆ ನಮ್ಮ ಕಲಾಪತ್ರ ಸಿನಿಮಾನ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊತಿದ್ದೀನಿ.